ಆತ್ಮೀಯ ಹೇ ಸೀತಾರಾಮ ವೀಕ್ಷಕರೇ, ನಾನು ನಿಮ್ಮವ ಎಮ್ಮ ಅದು ಮಲ್ಲಪ್ಪ ಜೊತೆವರ್. ಈಗಾಗಲೇ ಉಪಚುನಾವಣೆಯ ಗದ್ದಲ ಜೋರಿಡ್ತಾ ಇದೆ. ಅದರಲ್ಲೂ ವಕ್ಫ್ ಹೆಸರಿಗಿಡಿದ ಸಾಕ್ಯ ಬಂತು. ಎಲ್ಲರೂ ಹಾವು ಮೆಟ್ಟಿದಂಗೆ ಜಿಗಿತಾ ಇದ್ದಾರೆ. ಅದರಲ್ಲೂ ನಮ್ಮ ಯತ್ನಾಳರು ಅಹೋರಾತ್ರಿ ಧರಣಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ವಕ್ಫ್ ಆಸ್ತಿಗಳನ್ನೆಲ್ಲ ರಾಷ್ಟ್ರೀಕರಣ ಮಾಡ್ಕೋಬೇಕು. ಅದಕ್ಕಾಗಿ ರಾಷ್ಟ್ರೀಕರಣ ಮಾಡೋರು ಯಾರು? ಕೇಂದ್ರ ಸರ್ಕಾರ. ನೀವೆಲ್ಲ ಬೆಂಗಳೂರು ಒಳಗೆ ಧರಣಿ ಸತ್ಯಾಗ್ರಹ ಮಾಡಿದರೆ ಇದು ಆಲ್ ಓವರ್ ಇಂಡಿಯಾ ಪ್ರಾಬ್ಲಮ್. ಇದು ಎಲ್ಲ ದೇಶ ತುಂಬ ಅದ. ಮೋದಿಯವರನ್ನು ಮಾಡಬೇಕಾಯ್ತು ಅಲ್ವಾ? ಅಂದರೆ ರಾಷ್ಟ್ರೀಕರಣ ಆಗೋದು ಕೇಂದ್ರ ಸರ್ಕಾರ ಡಿಸಿಷನ್ ತೊಗೊಳ್ಬೇಕಾಗ್ತದೆ. ಆ ದಿಶೆಯಲ್ಲಿ ರಾಜ್ಯ ಸರ್ಕಾರ ಏನು ಮಾಡೋಕ್ಕೆ ಸಾಧ್ಯದ? ಹೋಗಲಿ, ಆಲ್ರೆಡಿ ಈಗ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ, ಅದು ತಡೆ ಹಿಡಿದಿದ್ದಾರೆ, ರೈತರ ಭೂಮಿ ಕಸ್ಕೊಳ್ಳೋವಾಗಿಲ್ಲ ಅಂತ ಸೂಚನೆ ನೀಡಿದ್ದಾರೆ, ಮತ್ತು ಆಲ್ರೆಡಿ ಅದನ್ನು ಒಪ್ಪಿಕೊಂಡಿದ್ದಾರೆ. ಅಂದಾಗ ಇದನ್ನು ಬೆಳೆಸೋದ್ರಲ್ಲಿ ಏನು ಅರ್ಥ ಅಂಥೇಳಿ ಕಾಂಗ್ರೆಸ್ಗರು ಕೇಳ್ತಾ ಇದ್ದಾರೆ. ಮುಗಿದ ಅಧ್ಯಾಯ ಅಂತ ಅಂಥ ಪ್ರಸಂಗದಲ್ಲಿ ನಮ್ಮ ಯತ್ನಾಳರು ಒಂದು ಹೊಸ ಒಂದು ಹೆಜ್ಜೆ ಮುಂದೋಗಿ ವಕ್ಫ್ ಆಸ್ತಿಯನ್ನೆಲ್ಲ ರಾಷ್ಟ್ರೀಕರಣ ಮಾಡ್ಕೋಬೇಕು. ಇನ್ನೊಂದು ಕಡೆ ನಮ್ಮ ಬಸವರಾಜ ಬೊಮ್ಮಾಯಿಯವರು ತಮ್ಮ ಹಿಂದಿನ ಮುಖ್ಯಮಂತ್ರಿ ಇದ್ದಾಗ ಮಾತಾಡಿದ್ದು ಇವತ್ತು ವಿಡಿಯೋ ವೈರಲ್ ಆಗ್ತದೆ. ಅವರು ದೇವರ ಆಸ್ತಿ ರೀ, ನೀವು ಬಿಡಬಾರ್ದು, ತೋರಲೇಬೇಕು, ಹಾಗೆ ಹೀಗೆ ಮಾತಾಡಿದ ನೀವು ವೈರಲ್ ಆಗಿದೆ ನೋಡ್ರಿ ಅದನ್ನು. ಬಸವರಾಜ ಬೊಮ್ಮಾಯಿಯವರು ಒಂದು ಕಡೆ ಅದು ಇರಲಿ, ಬೆಳೀರಿ, ತೊಗೊಳ್ರಿ, ಉಪಯೋಗ ಮಾಡಿರಿ ಅಂತ ಮುಸಲ್ಮಾನರಿಗೆ ಅಲ್ಲಿ ದರ್ಗಾ ಕಟ್ಟ್ರಿ, ಮತ್ತೇನೋ ಕಟ್ಟ್ರಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ನಮ್ಮ ಯತ್ನಾಳರು ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ. ಅಲ್ಲಿ ವಕ್ಫ್ ಕಾನೂನು ಆಗಲಿಕ್ಕಂಥದ್ದು ಈಗಾಗಲೇ ಚರ್ಚೆ ಇಲ್ಲದ, ಈಗಾಗಲೇ ಪಾರ್ಲಿಮೆಂಟರಿ ಬಾಡಿ ಇದ್ದಿದ್ದನ್ನು ಚರ್ಚೆ ಮಾಡ್ತಾ ಇದೆ. ಇದೆಲ್ಲ ಇದ್ದಾಗ ವಕ್ಫ್ ಇಲ್ಲೇ ಕರ್ನಾಟಕದಲ್ಲಿ, ಮತ್ತು ಆಲ್ರೆಡಿ ಇವರು ಸಿದ್ದರಾಮಯ್ಯವರಿಗೆ ಹಿಡಿ ಕೊಟ್ಬಿಟ್ಟಿದ್ದಾರೆ. ಇಲ್ಲಪ್ಪ, ಅದೇನು ಭೂಮಿ ತೊಳಗಿ ರೈತರ ಭೂಮಿ ರೈತರಿಗೆ ಇರ್ತದೆ, ಅದನ್ನು ತಿದ್ದಲಿಕ್ಕೆ ಹೋಗ್ಬಾರ್ದು ಅಂತ ಹೇಳಿದ್ದಾರೆ. ಮತ್ತು ತಿದ್ದು ಕೆಲಸ ಯಾರಿಂದಾಗಿ ಅವರು ಇವೆಲ್ಲ ಇವ ರೈತರ ಜಾಗದಲ್ಲಿ ವಕ್ಫ್ ಹೆಸರು ಬಂದಿದ್ದು ಇಂದಿನ ಬಸವರಾಜ ಬೊಮ್ಮಾಯಿಯವರ ಸರ್ಕಾರ ಇದ್ದಾಗ ಅಥವಾ ಬಿ ಜೆ ಪಿ ಸರ್ಕಾರಗಳಿದ್ದಾಗ. ಈಗ ಇವೆಲ್ಲ ಯಾಕೆ ಇವಾದು ಅನ್ನೋದು ಇವತ್ತು ಉತ್ತರ ಸಿಗ್ತಾ ಇದೆ. ಯಾಕಂದರೆ ಇದು ಅಂಥ ಪ್ರಸಂಗ ಒಂದೊಂದು ಇಶ್ಯೂ ಮಾಡ್ಕೊಂಡು ನಾವು ಹೋರಾಟ ಮಾಡಬೇಕು ಅಂತ. ಈ ಬಿ ಜೆ ಪಿಗರಿಗೆ ನಮಗೊಂದು ಆಶ್ಚರ್ಯ ಸಂಗತಿ ಏನಪ್ಪ ಅಂತಂದ್ರೆ, ವಕ್ಫ ರೈತರದ ಭೂಮಿಯೊಳಗೆ ಅದು ನಡೆಯೋದಿಲ್ಲ ಅಂತ ಈಗ ಆಲ್ರೆಡಿ ನೂರಲ್ಲ ಸಾವಿರ ಸಲ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ಗೆ. ನಾವು ಮಾಡಿಕೊಡೋದಿಲ್ಲಪ್ಪ ಅಂತೇಳಿ, ಆದರೂ ನೀವು ಮಾಡಿದಿರಿ, ಅದು ಸಿ ಬಿ ಐ ಕೊಡ್ರಿ, ಇ ಡಿ ಕೊಡ್ರಿ ಅಂತ ಹೇಳ್ತಾ ಇದ್ದೀರಿ. ಇದನ್ನು ಮಾಡಿದ್ರೆ ಈ ಒಂದು ನೀವು ಸಿ ಬಿ ಐಗೆ ಒಪ್ಪಿಸಿದ್ರು ಸಹಿತ ವಕ್ಫ್ಗಳ ಆ ಹೆಸರನ್ನು ಪಹಣಿಯಲ್ಲೇ ಅಥವಾ ನಮ್ಮ ಉತ್ತಾರದಲ್ಲಿ ಸೇರಿಸಿದ್ದು ಯಾವ ಸಮಯದಲ್ಲೇ ಅದು ಸ್ಪಷ್ಟ ಆಗ್ತದೆ. ಮತ್ತು ಇ ಡಿ ಸಿ ಬಿ ಐ ಕೇಳ್ತಾ ಇದ್ದೀರಿ ನೀವು, ಬಿ ಜೆ ಪಿಗರು ಅಡ್ಡಿ ಇಲ್ಲ. ಒಂದು ರೀತಿಯಿಂದ ನಾವು ಇಲ್ಲೇ ಕಾಂಗ್ರೆಸ್ಸಿಗರಿಗೆ ಹೇಳಬೇಕಾಯ್ತಿಲ್ಲಪ್ಪ, ಅದು ಕೊಟ್ಟು ಬಿಡ್ರಿ, ಅದನ್ನು ಸಿ ಬಿ ಐ ಕೊಡ್ರಿ, ಹೋಗ್ರಿ. ನೀವು ಸತ್ಯ ಮಾತಾಡ್ತಾ ಇದ್ದೀರಲ್ಲ, ಇದೆಲ್ಲ ಬಿ ಜೆ ಪಿ ಸರ್ಕಾರದ ಆಡಳಿತದಾಗಿದಾವೆ ಅಂತೇಳಿ ನೀವು ಕೊಟ್ಟು ಬಿಡ್ರಿ ಅವ್ರು ನೋಡೋಣ, ಇಡೀನೂ ಕೊಡ್ರಿ, ಎಲ್ಲರೂ ಕೊಡ್ರಿ. ನಿಮ್ದಿದ್ದು ನಿಮ್ಮ ಹೊರಗೆ ಬರ್ತದೆ, ಅವ್ರದ್ದು ಅವ್ರ ಹೊರಗೆ ಬರ್ತದೆ ಅನ್ನೋದು ಜನಸಾಮಾನ್ಯರ ಮಾತಾಗ್ಯದ. ಮತ್ತು ಈಗಾಗಲೇ ಅದನ್ನು ಸೂಚನೆ ಹೊಡಿಸ್ರಿ, ಅದು ಸೂಚನೆ ಹೊಡಿಸ್ರಿ, ಹಾಗೆ ಹೀಗೆ ಹೇಳಿದ್ರಿ, ಈಗಾಗಲೇ ಅದು ಸೂಚನೆ ಹೊಡಿಸಿದ್ರಿ ಅಂತ ನಮ್ಮ ಸಿದ್ದರಾಮಯ್ಯವರು ಹೇಳ್ತಾ ಇದ್ದಾರೆ. ವಕ್ಫ್ ಆಸ್ತಿ ಏನಪ್ಪ ಅಂದ್ರೆ ಅದು ರೈತರು ಮಾಡುತ್ತಿರೋದು, ಭೂಮಿಯನ್ನು ಉಳಿತಿರುವುದರಲ್ಲೇ ಬರೋದಿಲ್ಲ. ಈಗ ಹೊಸ ಶುರು ಮಾಡಿದಿರಿ 1974 ಅಥವಾ 72 ಆ ವಕ್ಫ ಏನು ಕಾರಣ ಅದು ಪೂರ್ವದು ನೀವು ಹೇಳ್ತಾ ಇದ್ದೀರಿ, ಅದನ್ನು ಕೆಲಸ ಮಾಡಿರಿ, ಅದು ಬಂದ್ ಮಾಡಿರಿ ಅಂತ ಹೇಳ್ತಾ ಇದ್ದೀರಿ. ಅದು ಆಲ್ರೆಡಿ ಸೆಂಟ್ರಲ್ ಗೌರ್ಮೆಂಟ್ ಮುಂದದ, ಕಾನೂನದ, ಅವೆಲ್ಲಕ್ಕೂ ಇಡೀ ದೇಶ ಒಪ್ಪಬೇಕಾಗ್ತದೆ. ಮತ್ತು ಈಗಾಗಲೇ ಚರ್ಚೆ ಅದ ಪಾರ್ಲಿಮೆಂಟ್ದಲ್ಲೇ, ಅಲ್ಲಿ ಏನಾಗ್ತದೆ ನೋಡೋಣ. ಅದನ್ನು ಈ ಸಂದರ್ಭದಲ್ಲಿ ದೊಡ್ಡ ಹತ್ತಿ ದೊಡ್ಡ ಮಾಡೋದೇನದ ಅಂದಾಗ ತಕ್ಷಣ ಎಲ್ಲರಿಗೂ ಜ್ಞಾಪಕ ಬರೋದು, ಇಲ್ಲರಿ ಮೂರು ಉಪಚುನಾವಣೆಗಳದಾವ, ಅವ್ರ ಹತ್ತಕ್ಕೆ ಏನಿಲ್ಲ ಹೇಳ್ಕೊಳ್ಳಿಕ್ಕೆ ಜನರಿಗೆ. ನಾವು ಭ್ರಷ್ಟಲ್ಲ ಅಂತ ಹೇಳಿದ್ರೆ ಅದ್ರಲ್ಲಿ 40% ಆರೋಪಗಳಿದ್ದಾವ, 21 ಆರೋಪಗಳಿದ್ದಾವ, 2 ಆರೋಪ ಅದಾವ, ವಿಜೇಂದ್ರ ಅವ್ರ ಮೇಲೂ ಆರೋಪ ಇದ್ದಾವ, ಎಲ್ಲರ ಮೇಲೂ ಆರೋಪಗಳಿದ್ದಾವ. ಮತ್ತು ದಂಗೆ ನೆಪಿಸಿದ ನೆಲೆಗಟ್ಟಿನಲ್ಲ, ಹಿಂದೂ ಮುಸ್ಲಿಂ ಮಾಡಿದ ನೆಲೆಗಟ್ಟಿನಲ್ಲೇ, ಯತ್ನಾಳವ್ರ ಮೇಲಾಗಲಿ, ಇನ್ನುಳದ್ರ ಮೇಲಾಗಲಿ, ಈಶ್ವರಪ್ಪನ ಮೇಲಾಗಲಿ, ಎಲ್ಲರ ಮೇಲೂ ಇದಾವೆ. ಅಂದಾಗ ಏನು ಮಾಡ್ಬೇಕಪ್ಪ, ಏನು ವಿಷಯ ಐತಿ ಜನರ ಮುಂದೆ? ಜನ ಅಂತ ನಿಧಾನಕ್ಕೆ ಹಿಂದುತ್ವದ ಹಿಂದೆ ಸರಿತಾ ಇದ್ದಾರೆ ಅಂತ ಇತ್ತೀಚೆಗೆ ಕಾಣ್ತಾ ಇದ್ದೀವಿ, ಸರ್ವೆಗಳು ಹೇಳ್ತಾ ಇದ್ದಾವೆ. ಇಲ್ಲ, ಹಿಂದುತ್ವ ವಿಚಾರದಲ್ಲಿ ಸೇರ್ತಾ ಇದ್ದಾರೆ. ಇವತ್ತು ಅವ್ರದ್ದು ಏನಿದು ತೆರೆಯಲ್ಲ, ಎಲ್ಲ ಜನಸಂಖ್ಯೆಯ ಒಂದು ಸರ್ವೆ ಆಗಲಿ, ಯಾರು ಎಷ್ಟು ಪ್ರಮಾಣದಲ್ಲಿ ಗೊತ್ತಾಗಲಿ. ಇದನ್ನು ಮೋದಿಯವರು ಓದುವಾಗೆ ನಮ್ಮ ರಾಹುಲ್ ಅವರು ದೊಡ್ಡ ಪ್ರಮಾಣದಲ್ಲಿ ರಾಷ್ಟ್ರಮಟ್ಟದಲ್ಲಿ ಈ ಮೂಮೆಂಟನ್ನು ಸ್ಟಾರ್ಟ್ ಮಾಡಿದ್ದಾರೆ. ಇದು ಜನಸಾಮಾನ್ಯ ಹೋಗಿ ಮುಟ್ಲಿಕ್ಕತ್ತದ ರೀ. ಹೀಗಾಗಿ ಹಿಂದುತ್ವದ ಪ್ರಭಾವ ಕಡಿಮೆ ಆಗಲಿಕ್ಕತ್ತದೆ. ಇಂಥ ಸಂದರ್ಭದಲ್ಲಿ ವಕ್ಫ್ ಅಂತ ತೆಗೆದುಕೊಂಡು ಅತ್ಯಂತ ಇದು ಭಾವನಾತ್ಮಕವಾದ ವಿಷಯ. ಏ, ಇಡೀ ದೇಶದಾಗತಿ ಹೆಚ್ಚೆಲ್ಲ ವಕ್ಫ್ ಅಂಡ್ರದಲ್ಲಿ ಅದಪ್ಪ ಆಸ್ತಿ ಈ ದೇಶದ್ದು ಅನ್ನುವಂಥದ್ದು. ಅದನ್ನು ಸದುಪಯೋಗ ದುರುಪಯೋಗ ಮಾಡ್ಕೊಳ್ಳಿ ಬಿ ಜೆ ಪಿಯವರು ಹೊರಟಿದ್ದಾರೆ ಈ ಚುನಾವಣೆ ಅನ್ನೋದು ಅವ್ರು ಮಾಡುವ ವರ್ತನೆಗಳಿಂದ ಸ್ಪಷ್ಟ ಆಗ್ತಾ ಇದೆ.
ಯಾಕೆ ವಕ್ಫ್ ಕಾನೂನು ನಡೆದ್ರೆ ಚರ್ಚೆ ನಡೆದಲ್ಲ ಪಾರ್ಲಿಮೆಂಟಲ್ಲ, ಈಗ ಜೆ ಪಿ ಸಿಗೂ ಒಪ್ಪಿಸಿದಾರೆ ಅದನ್ನು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಷನ್ಗೆ. ಆ ಚರ್ಚೆಗೆ ಬರಲಿಲ್ಲ ಹೊರಗೆ, ಬಂದ ಮೇಲೆ ಕಾನೂನು ಆಗಲಿ, ಕಾನೂನು ಅಂದ್ರೆ ನಾನು ಅಲ್ಲೇ ನೀವು ರದ್ದು ಮಾಡಿಸ್ರಿ ಅಥವಾ ಅಲ್ಲೇ ಹೋರಾತ್ರಿ ಕೂತ್ಕೊಂಡು ಮಾಡಿ ಅದು ರಾಷ್ಟ್ರಗಾರ ಮಾಡಿಕೊಡ್ರಿ ವಕ್ಫದ್ದು. ಅವ್ರು ಏನು ಮಾಡ್ತಾರೆ ನೋಡ್ರಿ, ಯಾಕಂದರೆ ದೇಶದಲ್ಲೇ ಪ್ರಜಾಪ್ರಭುತ್ವ ಇರೋದ್ರಿಂದ ಇಲ್ಲಿ ಪ್ರಜಾಪ್ರತಿನಿಧಿಗಳು ಏನು ಡಿಸಿಷನ್ ತೊಗೊಳ್ತಾರೆ ಪಾರ್ಲಿಮೆಂಟ್ದಲ್ಲ ಅದು ಆಗುವಂಥದ್ದು. ಆ ಪಾರ್ಲಿಮೆಂಟ್ದಲ್ಲಿ ಆಗೋದಕ್ಕೆ ಈಗ ಅದೇ ಸದ್ಯದಲ್ಲಿ ಚರ್ಚೆದಲ್ಲಿ ಅದು ಅದನ್ನು ಈ ಉಪಚುನಾವಣೆಯಲ್ಲಿ ಬೆಳೆಸ್ಕೊಳ್ತಾ ಇರೋದು ಬಿ ಜೆ ಪಿ, ಅದು ನೀವು ಬೆಳೆಸ್ಕೊಳ್ತಾ ಇದ್ದೀರಿ, ಇದು ಭಾವನಾತ್ಮಕವಾದ ವಿಷಯ ಇದಲ್ಲ ಅಂತ ಕಾಂಗ್ರೆಸ್ಸಿಗರು. ಹೀಗಾಗಿ ಈ ಕೈ ಕಮರಗಳ ಮಧ್ಯೆಲ್ಲ ಜೋರ್ದಾರಾದಂಥ ಮಾತಿನ ಒಂದು ಏನಪ್ಪ ಅಂದ್ರೆ ವಾಗ್ಜನ್ಗಳು ಹಂಗೆ ಇರ್ತಾ ಇದ್ದ, ನೀನು ಮಾಡಿದ ಅಂತ ಇವೆಲ್ಲದ್ರ ನಡುಕ ಜನಸಾಮಾನ್ಯರ ಸಮಸ್ಯೆಗಳ ಬಗ್ಗೆ, ಉದ್ಯೋಗಗಳ ಬಗ್ಗೆ, ಅವರ ಆರೋಗ್ಯದ ಬಗ್ಗೆ ಈ ಉಪಚುನಾವಣೆ ಚರ್ಚೆನೇ ಇಲ್ಲ. ಎದ್ದ ತಕ್ಷಣ ವಕ್ಫ್ ಅಂತ ಬಿ ಜೆ ಪಿ ಅವ್ರು ಹೇಳೋದು, ಅದಿಲ್ಲ ರೈತರು ಕೊಟ್ಟಿವಿ, ನಾವು ರೈತರು ಕೊಟ್ಟಿವಿ ಅಂತ ಇವ್ರು ಹೇಳೋದು. ಇವ್ರ ಮಧ್ಯದಲ್ಲಿ ಬೆಲೆಯರಿಗಿಂತ ತತ್ತರಿಸ್ತಾ ಇದ್ದಾರೆ ಜನಸಾಮಾನ್ಯರು. ಇದರ ಬಗ್ಗೆ ಇಲ್ಲಿ ಚರ್ಚೆ ಯಾರೂ ಮಾಡ್ತಾನೆ ಇಲ್ಲ, ಯಾರೂ ಇಲ್ಲ ಬೆಲೆಯರಿಗೆ ಬಗ್ಗೆ. ಈ ಹಿಂದಿನ ಲೋಕಸಭಾ ಚುನಾವಣೆಯಲ್ಲಿ ನೀವು ಕಾಂಗ್ರೆಸ್ ಸಾಕಷ್ಟು ಮಾತಾಡಿದರು, ಈ ಇಲ್ಲ ದೇಶ ಹಾಳಾಗ್ಲಿಕ್ಕೆ, ಬೆಲೆಯರಿಗೆ ಭಾಳದ ಉದ್ಯೋಗ ಇಲ್ಲ ಅಂತ ಮಾತಾಡಿದರು. ಈ ಕಾಂಗ್ರೆಸ್ ಕರ್ನಾಟಕದಲ್ಲಿ ತಾವು ಅಧಿಕಾರಕ್ಕೆ ಬಂದ ಮೇಲೆ ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿದರು, ಗ್ಯಾರಂಟಿಯನ್ನು ಕೊಟ್ರಿ, ಅದು ಏಳು ಬೀಳೋಣಕ್ಕ ಉದ್ಯೋಗ ಎಷ್ಟು ಸೃಷ್ಟಿ ಮಾಡಿರಿ, ಅದಕ್ಕೆ ಉತ್ತರ ಇಲ್ಲ. ಅಭಿವೃದ್ಧಿ ಏನಾಯಿತು, ಉತ್ತರ ಇಲ್ಲ. ಏ ನಾವು ಮಾಡಿದ್ದೀವಿ ಅಭಿವೃದ್ಧಿ, ಗ್ಯಾರಂಟಿ ಕೊಟ್ಟಿವಿ ಈ ಮಾತು ಮಾತಾಡೋದು, ಆದರೆ ಇವರು ವಿರೋಧ ಮಾಡೋದು ಇನ್ನೊಂದು ದಿನ ಎದ್ದ ತಕ್ಷಣ ಇದನ್ನು ನೋಡ್ತಾ ಇದ್ದೀವಿ. ಇವರೆಲ್ಲರ ಮಧ್ಯದಲ್ಲಿ ಮದ್ದಾರ ಮಾತ್ರ ಇವತ್ತು ಪ್ರತಿಯೊಂದಕ್ಕೂ ಇವತ್ತು ಬೆಲೆಯನ್ನು ಹೆಚ್ಚು ಕಟ್ಟಿ ಜಿ ಎಸ್ ಟಿ ಕಟ್ಟಿ ಸುಮ್ಮನಾಗಲಿಕ್ಕಿದ್ದಾರೆ. ತಮ್ಮ ಬದುಕನ್ನು ಇವತ್ತು ಏನಪ್ಪ ಅಂತಂದ್ರೆ ನೆನೆಸ್ಕೊಂಡು ದುಃಖಿಸ್ತಾ ಇದ್ದಾರೆ, ಏನಪ್ಪ ನಮ್ಮ ಬದುಕಿದ್ವು ಇವ್ರ ಮಧ್ಯದಲ್ಲಿ ಅಂತ. ಅದಕ್ಕಾಗಿ ಇವೆಲ್ಲ ನೆಲೆಗಟ್ಟನಲ್ಲ ಇವತ್ತು ಈ ಚುನಾವಣೆ ಉಪಚುನಾವಣೆ ಯಾರು ಹಿಂದೆ ಅಥವಾ ಯಾರು ಗೆಲುವು ಕೊಡ್ಬೋದು ಅಂತೇಳಿ ಯಡಿಯೂರಪ್ಪನವ್ರು ಕೇಸುಗಳಿದ್ದಾವೆ, ಪೋಕ್ಸು ಆಯಿತು, ಬನ್ನಿಳಾಯಿತು, ಮತ್ತೇನೋ ಆಯಿತು. ಅದೇ ಕಾಲಕ್ಕೆ ಇವರು ಕೇಳ್ತಾ ಇದ್ದಾರೆ ಸಿದ್ದರಾಮಯ್ಯವ್ರನ್ನೂ ಇವರು ಮೂಡಾಗಿಡ ಎಲ್ಲ ಹಗಲು ಶುರು ಆಗಿಬಿಟ್ಟಿದ್ದ ಮಾಡಿದ್ರಿ ನೀವು ಅಂತೇಳಿ. ಅದು ಎಷ್ಟು ಮಟ್ಟಿಗೆ ಪ್ರೂವ್ ಆಗಬೇಕು, ಹೈಕೋರ್ಟ್ ಹೋಗ್ತಾ ಇದ್ದಾರೆ ತೆಗೆದು. ಇದಕ್ಕಾಗಿ ಮತ್ತೊಂದು ಎರಡನೇ ಪೀಠಕ್ಕೆ ಸಿದ್ದರಾಮಯ್ಯನವರು ಮೂಡಾದ್ದು ಮತ್ತು ವಾಲ್ಮೀಕಿ ಸಲುವಾಗಿ ಆಗಲಿ, ವಾಲ್ಮೀಕಿ ಹಗಲಿನ ಸಲುವಾಗಿ ಆಗಲಿ, ಒಟ್ಟಾರಾಗಿ ಚುನಾವಣೆ ಸುತ್ತಿರುವುದರಿಂದ ವಕ್ಫ್ ಮತ್ತು ಈ ವಾಲ್ಮೀಕಿ ಮತ್ತು ಮೂಡ ಹಗರಣಗಳ ಬಗ್ಗೆ ದೊಡ್ಡ ಚರ್ಚೆ ಪೋಕ್ಸೋ ಬಗ್ಗೆ ಕಾಂಗ್ರೆಸ್ಸಿಗರು ಎಲ್ಲದೊಬ್ಬರು ಉದ್ಯೋಗ ಸೃಷ್ಟಿಯಲ್ಲಿ ಮಾಡಿದ್ರೆ ಕೇಳಿದ್ರೆ, ಏನು ಮಾಡಿದ್ರೆ 10 ವರ್ಷದಲ್ಲಿ ಮೋದಿ ಅವ್ರದ್ದು ಕೇಳಿದ್ರೆ, ಅದಕ್ಕೆ ಉತ್ತರವಾಗಿ ನೀವೇನು ಮಾಡಿದ್ರಿ ಅಂತ ಇವರು ವಿಜೇಂದ್ರ ಅವ್ರು ಕೇಳ್ತಾ ಇದ್ದಾರೆ. ವಿಜೇಂದ್ರ ಅವ್ರ ಮೇಲೆ ಇವರು ಆರೋಪ ಮಾಡ್ತಾ ಇದ್ದಾರೆ, ನೀನು ಪ್ರಶ್ನೆ ಇದ್ದೆ ಪರಿವಪ್ಪನಂಗಂತ. ಹೀಗಾಗಿ ಇದು ಒಂದು ರೀತಿಯಿಂದ ಏನಪ್ಪ ಅಂದ್ರೆ ಈ ಚುನಾವಣೆ ಒಂದು ರೀತಿ ತಾರ್ಕಕ್ಕೆ ಇರ್ತಾ ಇದೆ, ನೀ ಹೆಚ್ಚು ನಾ ಹೆಚ್ಚು ಅನ್ನುವಂಗ. ಎಲ್ಲ ನೆಲೆಗಟ್ಟಿನಲ್ಲಿ ಇವತ್ತು ಈ ಚುನಾವಣೆ ಬಗ್ಗೆ, ಈ ಒಂದು ಘಟನೆಗಳ ಬಗ್ಗೆ ಎಲ್ಲ ಜನ ನಿಂತು ವಿಚಾರ ಮಾಡಬೇಕಾಗಿದೆ. ಇದರಲ್ಲಿ ಯಾರು ಸುಳ್ಳು ಯಾರು ಕಳ್ಪ ಜನಕ್ಕೂ ಗೊಂದಲ ಆಗಿಬಿಟ್ಟದ. ಆದರೆ ಜನ ಈ ಮಧ್ಯದ ಜನರಿಗೆಲ್ಲರಿಗೂ ನಿನಗೇನಪ್ಪ ಅಂದ್ರೆ ಎಲ್ಲರೂ ಅವರಲ್ಲಪ್ಪ, ಇವರು ನಮ್ಮ ಬಗ್ಗೆ ಕಾಳಜಿ ಇವ್ರಿಗೆ ಯಾರಿಗೂ ಇಲ್ಲ, ನಮ್ಮ ಬರೀ ಗ್ಯಾರಂಟಿ ಕೊಟ್ಟರೆ ಮುಗಿಲಿಲ್ಲ, ನಮ್ಮ ಉದ್ಯೋಗ ಸೃಷ್ಟಿ ಮಾಡಲಿಲ್ಲ, ಇದಕ್ಕೆಲ್ಲ ಏನು ಉತ್ತರ ಅಂತ ಚರ್ಪಡಿಸ್ತಾ ಇದ್ದಾರೆ. ಅದಕ್ಕಾಗಿ ಸಿದ್ದರಾಮಯ್ಯನವರಾಗಿರ್ಬೋದು, ವಿಜೇಂದ್ರವರಾಗಿರ್ಬೋದು, ನಮ್ಮ ಯತ್ನಾಳರಾಗಿರ್ಬೋದು, ಯತ್ನಾಳರು ಅಂತ ತಿಳ್ಕೋಬೇಕು ಈ ಸಂದರ್ಭದಲ್ಲಿ. ಅನಗತ್ಯ ಗೊಂದಲವನ್ನು ಬಿ ಜೆ ಪಿ ಸೃಷ್ಟಿ ಮಾಡೋಕ್ಕಿಂತಲೂ ಮತ್ತು ಕಾಂಗ್ರೆಸ್ನ ಸೃಷ್ಟಿ ಮಾಡೋಕ್ಕಿಂತಲೂ ಸ್ಪಷ್ಟವಾಗಿ ತಮ್ಮ ಏನು ಅನ್ನೋದು ಇವತ್ತು ಅವ್ರು ಹೇಳಿ ತಮ್ಮ ತಿಳ್ಕೊಬೇಕಾಗಿದೆ. ಯಾಕಂದರೆ ಈಗಾಗಲೇ ಅವರು ತಾರಾ ಪ್ರಚಾರಕರಿಂದ ಹೊರಗೆ ತೆಗೆದು ಹಾಕಿದ್ದು ಅವ್ರಿಗೊಂದು ರೀತಿ ಅಪಮಾನ ಆಗಿದ್ರು ಎಂದು ತಿಳ್ಕೊಬೇಕಾಗಿದೆ ಅವರು ಸಹಿತ. ಆದರೂ ಅವ್ರು ಬಿಡ್ತಾ ಇಲ್ಲ, ಏನೂ ಇರಲಿ ಅಹೋರಾತ್ರಿ ಧರಣಿ ಮಾಡ್ತಾಯಿದ್ರು ವಕ್ಫಗಾಗಿ, ವಕ್ಫ ಇದನ್ನು ರಾಷ್ಟ್ರೀಕರಣ ಮಾಡಿಕೊಡ್ರಿ ಎಲ್ಲ ಆಸ್ತಿಗಳಂತೇಳಿ ಅಡ್ಡಿ ಇಲ್ಲ ಮಾಡಿಕೊಳ್ಳ್ರಿ, ರಾಷ್ಟ್ರೀಕರಣ ಮಾಡಿಕೊಳ್ಳಿ, ಅದು ಕೇಂದ್ರ ಸರ್ಕಾರ ಕೇಳ್ರಿ ಮೋದಿಯವ್ರಿಗೆ ಮಾಡ್ಸಕ್ಕತ್ತರಿ, ಅಲ್ಲಿ ತನಗೆ ಗೊತ್ತಾಗ್ತದೆ ಪಾರ್ಲಿಮೆಂಟ್ ಅದು ಯೋಗ್ಯವಾದ ಸ್ಥಳ. ಅದಕ್ಕಾಗಿ ನೀವು ಬೆಂಗಳೂರಿನ ವಿಧಾನಸೌಧ ಮುಖಪುತ್ರ ವಿಧಾನಸೌಧಕ್ಕೆ ಕೆಲವೊಂದು ಲಿಮಿಟೇಷನ್ಸ್ ಇದ್ದಾವೆ, ಆ ಲಿಮಿಟೇಷನ್ ನೆಲೆಗಟ್ಟಿನಲ್ಲಿ ಅವರು ಅಲ್ಲಿ ಗಳಿತಾ ಹೋಗ್ತಾ ಇದ್ದಾರೆ. ಸುಮ್ಮನೆ ನೀವೊಂದು ಅನ್ನೋದು ಅವ್ರೊಂದು ಅನ್ನೋದು ಆಗಬಾರ್ದು, ಒಂದು ಕಲ್ಲಿಗೆ ಮತ್ತೊಂದು ಕಲ್ಲಿಗೆ ಒದಂಗೆ ಆಗಬಾರ್ದು, ಇದು ಕೆಲಸ ಆಗಬೇಕು ಅನ್ನೋದು ಈ ಸಂದರ್ಭದಲ್ಲಿ ಒಂದು ಮುಖ್ಯ ವಿಷಯ. ಅದೇನೋ ಆಗಲಿ, ಕೈ ಮತ್ತು ಕಮಲಗಳು ಗೆಲ್ಲುವುದಕ್ಕಾಗಿ ಏನೆಲ್ಲ ಸರ್ಕಸ್ ಮಾಡ್ತಾ ಇದ್ದಾರೆ, ಆ ಸರ್ಕಸ್ನಲ್ಲೇ ಯಾರು ಗೆಲ್ತಾರೆ ನೋಡು, ಇನ್ನು ಕೆಲವೇ ದಿನದಲ್ಲಿ ಬರ್ತಾ ಇದೆ, ಅದು ಜೋರಾಗ್ತಾ ಇದೆ ಅಂತ ಹೇಳ್ತಾ ಇದು ಈ ನಡೆದಂಥ ಘಟನೆಗಳ ಮೇಲೆ ನಡೆದಂಥ ಒಂದು ವಿಶ್ಲೇಷಣೆ. ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಆಗಿದ್ರೂ ಇರ್ಬೋದು, ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಕೊಬೇಡ್ರಿ. ಯಾಕಪ್ಪ ಅಂದರೆ ಹೇ ಸೀತಾರಾಮ್ ಸತ್ಯದ ಕೈಯಲ್ಲಿ ವಂದನೆಗಳು.